ಮಾಧ್ಯಮಗಳೊಂದಿಗೆ ಮಾತನಾಡಿದ ನಿಪ್ಪಾಣಿ ತಹಶೀಲ್ದಾರ್ ಪ್ರಕಾಶ್ ಕಾಯಕ್ವಾಡ್ ರವರು ಆಗಸ್ಟ್ 15 ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಈ ದಿನವನ್ನ ನಾವು ಭಾರತೀಯರು ತುಂಬಾ ಸಂತಸದಿಂದ ಸಂಭ್ರಮದಿಂದ ಆಚರಿಸುತ್ತೇವೆ ಈ ದಿನ ಶಾಲೆಯ ಮಕ್ಕಳು ಬೆಳಿಗ್ಗೆ ಬೇಗನೆ ಅಚ್ಚುಕಟ್ಟಾಗಿ ಸಮವಸ್ತ್ರ ಶೂ ಟೈ ಎಲ್ಲವನ್ನು ಧರಿಸಿ ಶಾಲೆಗೆ ಹಾಜರಾಗಿ ಧ್ವಜಾರೋಹಣದಲ್ಲಿ ಭಾಗಿಯಾಗುತ್ತಾರೆ ಅವತ್ತಿನ ದಿನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡಿ ದೇಶಕ್ಕಾಗಿ ಹೋರಾಡಿ ವೀರಗತಿಯನ್ನು ಪಡೆದುಕೊಂಡವರ ಬಗ್ಗೆ ನೆನಪಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಇನ್ನು ಅನೇಕ ವಿಧವಿಧವಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ ಆದರೆ ಇದೆಲ್ಲ ತಮಗೆ ತಿಳಿದಿರುವ ವಿಷಯ ಈ ವರ್ಷ ಕರೋನಾ ಎಂಬ ಮಹಾಮಾರಿ ತನ್ನ ಒಂದು ಕರಾಳ ಛಾಯೆಯನ್ನ ಎಲ್ಲೆಡೆ ಪಸರಿಸಿದೆ ಇದರಿಂದಾಗಿ ಈ ಎಲ್ಲಾ ಕಾರ್ಯಕ್ರಮಗಳು ಈ ವರ್ಷ ಇರುವುದಿಲ್ಲ ಇದರ ಬಗ್ಗೆ ನಮ್ಮ ಸತ್ಯಂ ಟಿವಿ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರರಾದ ಪ್ರಕಾಶ್ ಕಾಯಕ್ವಾಡ್ ರವರು ಈ ವರ್ಷ ಸಾಂಕೇತಿಕವಾಗಿ ಧ್ವಜಾರೋಹಣವನ್ನ ಮಾಡಲಾಗುವುದು ಹಾಗೆಯೇ ಈ ವರ್ಷದ ಇನ್ನೊಂದು ವಿಶೇಷವೇನೆಂದರೆ ಕೊರೋನಾ ವಾರಿಯರ್ಸ್ ಗಳಿಗೆ ಹಾಗೂ ಕೊರೋನಾ ಎಂಬ ಮಹಾಮಾರಿಯನ್ನ ಗೆದ್ದು ಬಂದ ರೋಗಿಗಳಿಗೆ ಸತ್ಕಾರವನ್ನ ಮಾಡಲಾಗುವುದು ಎಂದು ಕೂಡ ಅವರು ತಿಳಿಸಿದ್ದಾರೆ ಈ ಸಾರಿ ಅಂದ್ರೆ 74ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇದೇ ತಿಂಗಳ 15ನೇ ತಾರೀಕಿಗೆ ಶನಿವಾರ ದಿವಸ ಆಚರಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆದರೆ ಈ ಸಲ ಕೋವಿಡ್ ಇರೋದ್ರಿಂದ ಸರ್ಕಾರದ ನಿರ್ದೇಶನ ಪ್ರಕಾರ ಅಂದರೆ SOP ಪ್ರಕಾರ ಯಾವುದೇ ವಿಜೃಂಭಣೆ ಆಡಂಬರಕ್ಕೆ ಅವಕಾಶ ಇಲ್ಲದೇ ಅಂದರೆ ಈ ಸಲ ಯಾವುದೇ ರೀತಿಯ ಮಕ್ಕಳನ್ನು ಕರೆಸೋದಿಲ್ಲ ಪ್ರಭಾತೇರಿಲ್ಲ ಆಮೇಲೆ ಮಕ್ಕಳನ್ನು ಗುಂಪುಗೂಡಿಸಿ ಕೂಡಿಸೋದಿಲ್ಲ ಆಯ್ದ ಕೆಲವೊಂದು ಅಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಧ್ವಜಾರೋಹಣ ಮತ್ತು ವಂದನೆ ಸಲ್ಲಿಸಿ ಅತಿಥಿಗಳಿಂದ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿಸಿ ಈ ಸಲದ ವಿಶೇಷಪ್ಪ ಅಂತಂದರೆ ಕೋವಿಡ್ ವಾರಿಯರ್ಸ್ಗೆ ಸನ್ಮಾನ ಮತ್ತು ಕೋವಿಡ್ ತಗುಲಿ ನಂತರ ಅವರು ರಿಕವರಿ ಆದಂತಹ ಜನರನ್ನು ಕರೆಸಿ ಅವರಿಗೆ ಸನ್ಮಾನ ಮತ್ತು ಕೋವಿಡ್ ಬಂದ ನಂತರ ಅವರು ಯಾವ ರೀತಿ ರಿಕವರಿ ಆದರು ಅನ್ನೋ ಸಂದೇಶವನ್ನು ಜನರಿಗೆ ಕೊಡೋದಕ್ಕೋಸ್ಕರ ಅವ್ರನ್ನ ಕರೆಸಿ ಸನ್ಮಾನ ಮಾಡುತ್ತೆ ಮತ್ತು ಅವ್ರ ಕಡೆಯಿಂದನೇ ಸಂದೇಶ ಕೊಡಿಸುವಂಥ ವ್ಯವಸ್ಥೆ ಈ ಸಾರಿ ಆಗ್ತಾ ಇದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ